कार्यक्रम अध्यक्ष भीमा कोरेगांव 206ने उत्सव शुभाशयू वर्ष शुभाशयता इंदिन दिवस 1818 भीमा कोरेगांव ऐनु होराट आयतु देश शूद्र समाज ऐन महान बटालियन अंतित्तु महान बटालियन इंग्लैंड सरकारदागिद्दाग पेशवा सैनिक पेशवा राज ऐन पुणेलिद्दरु आवाग अवरु महान सत्याग्रह महान बटालियन सहल युद्ध माड़क बर्तार आवाग नावेल्लरू नम्म देशदरिद्देवु नाव इंग्लैंड सरकारदल्लिद्दरु कूड याक झगड़ा बेड नम्मन्न होड्कोंड बेड अंत अवरु राज्य बलिक होगि हेळ्तारे आवाग अवरु नम्म बटालियन्स्गळिगे अवहेलने माडि नीवु शूद्ररु इल्लि ओळगे बंदिरि हंगे निमगे नावु बिडबाडदे आदरू नीवु होगिरीग अंत हेळि अवरु मुंदे अदु क्लीन माडि नीरु हाकोदु कूड गो मूत्र विसर्जने माडि अदु क्लीन माड्तारे ಅದು ಆಗಿನ ಅಲ್ಲಿನ ನಮ್ಮ ರಾಜ್ಯ ಬಟಾಲಿಯನ್ ಮುಖ್ಯಸ್ಥಿದಂತರ ನಾಗ ಏನಾದರು ಸಿದ್ದನಾಗ ಹತ್ರ ಹೇಳ್ಕೊತಾರೆ ಅಂದಾಗ ಆಯಿತು ಅವ್ರು ಬರಲಿ ನಾವು ಯುದ್ಧಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ 500 ಜನ ಮಹಾರ್ ಬಟಾಲಿಯನ್ಸ್ ಇದ್ದರು 2800 ಜನ 28000 ಜನ ಪೇಶವಾರ್ ಇದ್ದರು ಆ ಸೈನಿಕರಿಗೆ 31 ರಾತ್ರಿ ಅವರಿಗೆ ಸೋಲಿಸಿ ಮಹಾರ ಒಂದು ಏನು ಬಟಾಲಿಯನ್ಸ್ ಇದ್ದರು ಅಂತ ಸಮಯಕ್ಕೆ 27 ಜನ ಅವರು ನಮ್ಮ ಕಡೆಯಿಂದ ಕಳ್ಕೊತಾರೆ ಆದ್ರೆ ಆ ಮಹಾರ ಇದು ಆಗಿ ಒಂದು 100 ವರ್ಷ ಆಗಿತ್ತು ಈ ದೇಶದಲ್ಲೇ ಆ ಇತಿಹಾಸ ಇಕ್ಕಿಲ್ಲ ಯಾಕಂದ್ರೆ ಆ ಟೈಮಿಗೆ ನಮ್ಮಂತ ಬರೆಯಂತವರಲ್ಲಿ ಇಲ್ಲಿ ಯಾರು ಇದ್ದಿಲ್ಲ ಶೂದ್ರ ಸಮಾಜದಾಗ ಬ್ರಾಹ್ಮಣರೇ ಬರೀತಿದ್ರು ಅದಕ್ಕೆ ಬ್ರಾಹ್ಮಣರು ಆ ಇತಿಹಾಸವೇ ಬರೆದಿಲ್ಲ ಎಲ್ಲೂ ತೋರಿಸಿಲ್ಲ ಆದ್ರೆ ಬಾಬಾ ಸಾಹೇಬ್ ಅವರಿಗೆ 1919ರಲ್ಲಿ ಅವರಿಗೆ ಇಂಗ್ಲೆಂಡ್ನ ಗೊತ್ತಿರ್ತದೆ ಇಂಡಿಯಾ ದೇಶದಲ್ಲಿ ಮಹಾರ್ ಬಟಾಲಿಯನ್ ಇತ್ತು ಬಟಾಲಿಯನ್ದಾಗ 500 ಸೈನಿಕರು ಹಿಂಗ 28000 ಸೈನಿಕರಿಗೆ ಸೋಲಿಸಿ ಬಹಳ ಶೂರರು ಮೆರೆದರ ಅಂತ ಅಂದಾಗ ಅವಾಗ ಅವರಿಗೆ ಗೊತ್ತಾಗಿ ಅವಾಗ ಪೂನಾ ಬರ ಹತ್ರ ಇರುವಂತ ಒಂದು ಊರಿಗೆ ಬಂದು ಭೇಟಿಯಾಗಿ ಆ ಒಂದು ಮಹಾರ್ ಸೈನಿಕರ ಒಂದು ಏನು ಸ್ಥಳ ಇದೆ ಅವರು ಹೋರಾಟ ಮಾಡಿದ ಸ್ಥಳ ಆ ಸ್ಥಳಕ್ಕೆ ಬಂದು ಅವರು ವರ್ಷಿಗೆ ಅಲ್ಲೇ ಬಂದು ಕೂರ್ತಿದ್ರು ಅದು ಬಂದು ಕುಂತಾಗ ಈಗ ಸ್ವಲ್ಪ ಸ್ವಲ್ಪ ದಿವಸದಿಂದ ಗೊತ್ತಿತ್ತು 2019ರಲ್ಲಿ 200 ವರ್ಷದ ಒಂದು ಇತಿಹಾಸ ಮಹಾರ್ ಸತ್ಯಾಗ್ರಹ ಅಲ್ಲಿ ಬಟಾಲಿಯನ್ ಏನು ಇತಿಹಾಸ ಇತ್ತು ಆ ಇತಿಹಾಸಕ ಸುಮಾರು ದೇಶದ ಮೂಲೆ ಮೂಲೆಗೊಂದ ಎಲ್ಲ ಅಸ್ಪೃಶ್ಯರು ದಲಿತರು ಅಂಬೇಡ್ಕರ್ ಅಭಿಮಾನಿಗಳು ಸ್ವಾಭಿಮಾನದ ಸಂಕೇತವಾದಂಥ ಆ ಸ್ಥಳಕ್ಕೆ ಎಲ್ಲರೂ ಹೋಯ್ತರು ಆದರೆ 2019ರಲ್ಲಿ 200 ವರ್ಷ ಆಗಿತ್ತು ಅವತ್ತ ಈ ದೇಶದಲ್ಲಿದ್ದಂಥ ಕಮ್ಯುನಲ್ ಫೋರ್ಸ್ ಏನು ಮನುವಾದಿ ಬ್ರಾಹ್ಮಣ ಶಾಹಿ ಇದೆ ಬ್ರಾಹ್ಮಣ ಶಾಹಿ ಅವತ್ತ ಅಲ್ಲಿ ಹೋದಂಥ ದಲಿತರ ವೆಹಿಕಲ್ಗಳು ದಲಿತರ ಮೇಲೆ ಬಂದು ಹಳ್ಳಿಯಲ್ಲಿ ಬಂದಂಥವ್ರ ಮೇಲೆ ಅಲ್ಲ ಅವರು ಪ್ರಿಪ್ಲಾನ್ ಮಾಡಿ ಅವತ್ತು ಅಟ್ಯಾಕ್ ಮಾಡಿದ್ರು ಅಂಥ ಸಮಯಕ್ಕೆ ಮತ್ತೆ ಗೊತ್ತಾ ಅವ್ರಿಗೆ ಚಾಲೆಂಜ್ ತೊಗೊಂಡು ಇವತ್ತು ಪ್ರತಿ ವರ್ಷ ಎಲ್ಲ ಊರಾಗ ಗ್ರಾಮದಾಗ ಎಲ್ಲ ಜಿಲ್ಲೆದಾಗ ಈಗ ಇಂಡಿಯಾ ದೇಶದಾಗ ಎಲ್ಲ ಕಡೆ ಇವತ್ತು ಒಂದು ಮಹಾರ್ ಬಟಾಲಿಯನ್ ವಿಜಯ ಉತ್ಸವ ಒಂದು ಭೀಮಾ ಕೋರೆಗೆ ಉತ್ಸವ ಒಂದು ಹೆಸರು ಮೇಲೆ ಗೊತ್ತಾ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಮತ್ತೆ ಕೂಡ ಏನಿಗೆ ಗೊತ್ತಾ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಚುಕ್ಕು ತರಂಥ ಕೆಲಸ ಮಾಡ್ತಿದ್ರೆ ಮತ್ತೊಮ್ಮೆ ಈ ದೇಶದಲ್ಲಿ ಭೀಮಾ ಕೋರೆಗಾಂವ್ ಆಗಬೇಕಾದ್ರೆ ಇಂಥ ಏನು ಇವತ್ತು ಸಂವಿಧಾನ ಅಪಪ್ರಚಾರ ಮಾಡ್ತದೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೆವು ಇವತ್ತೆಲ್ಲ ಮೂಲೆ ಮೂಲೆಯಲ್ಲಿ ದಲಿತರು ಜಾಗೃತ ಆಗ್ಯಾರ ಅವರವರು ಶೂರಿದ್ದಾರೆ ಎಲ್ಲ ಗೊತ್ತದ ಮತ್ತೊಮ್ಮೆ ಆ ಭೀಮಾ ಕೋರೆಗಾಂವ್ ಆಗಬಾರ್ದ್ರೆ ತಾವೆಲ್ಲರೂ ಕೂಡ ಅಂಬೇಡ್ಕರ್ ವಿಚಾರಗಳು ಅಂಬೇಡ್ಕರ್ ಬರೆದಂಥ ಸಂವಿಧಾನ ತಕ್ಕೊಂಡು ಹೋಗಬೇಕು ಆದರೆ ಸಂವಿಧಾನ ಅಪಪ್ರಚಾರ ಮಾಡಿದ್ರೆ ಮತ್ತೊಮ್ಮೆ ಮಹಾರ್ ಏನು ಭೀಮಾ ಕೋರೆಗಾಂವ್ ಆಯ್ತು ಅಂತ ಎಚ್ಚರಿಕೆ ಅಂತೇವೆ.